ಹಾಕಿದ ಸೊಪ್ಪಿನ ನರೇಂದ್ರ ಮೋದಿ ಅವರ ಯೋಜನೆಗೆ ಸೇರುವುದಿಲ್ಲ. ಭಾರತೀಯ ಜನತಾ ಪಾರ್ಟಿಯ 7 ವರ್ಷಗಳ ಯೋಜನೆಗಳು 2008 ಯೋಜನೆಗಳು ಮತ್ತು ಈಗಿನ ಯೋಜನೆಗಳು ಬಹುಶಃ ಎಲ್ಲ ಮನೆಯಲ್ಲೂ ಇವತ್ತು ಅಚೀಲತೆ ಉಳಿದಿದೆ. ರೈತರ ಹಾದಿಗೆ ಸಬ್ಸಿಡಿ, ರೇಷನ್ ಕೂಡಿಗೆ ಸಬ್ಸಿಡಿ, ಹನಿ ನೀರಾವರಿ ಸಬ್ಸಿಡಿ, ಎಲ್ಲ ವಿಚಾರಗಳನ್ನು ಕಂಡುಕೊಂಡು ಇದೆ. ಹಾಗಾಗಿ ಈ ಜನೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಬೇಕು. ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ. ನಮ್ಮಿಂದ ಯೋಜನೆ ಬಂದಿದೆ, ಈ ಯೋಜನೆಯಿಂದ ನಮ್ಮ ಬದುಕು ಹಸನಾಗಿದೆ, ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿದೆ. ಹಾಗಾಗಿ ಇನ್ನೂ ರೈತಪರ ಜನಪರ ಯೋಜನೆ ಬನ್ನಿ ಅನ್ನೋ ವಿಶ್ವಾಸ ತುಂಬುವ ಕಾರ್ಯಕ್ರಮ ಈ ಜನೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮವೆಲ್ಲ ಬರಬೇಕು ಅಂತೇಳಿ ನಾವೆಲ್ಲರೂ ಸೇರಬೇಕು ಕೇಳಿಕೊಳ್ಳಿ ಬಂದಿದ್ದೇವೆ. ನಮ್ಮೆಲ್ಲ ತುಂಬಾನೇ ಇಷ್ಟಪಡ್ತಾ ಇದ್ದೇನೆ. ಕೋಲಾರದಲ್ಲಿ ಘಟಬಂಧನ ಮಾಡಿದೆ. ಕೋಲಾರ ಜಿಲ್ಲೆ ಕಾಂಗ್ರೆಸ್ ಆಸ್ತಿ ಆಗಿ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಆಸ್ತಿ ಘಟಬಂಧನ ಆಯ್ತು ನಾಯಕರು. ಆ ನಾಯಕರು ಮುಖಾಂತರ ಕೋಲಾರ ಜಿಲ್ಲೆಯ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ 300 MLAಗಳನ್ನ ಕಾಂಗ್ರೆಸ್ ಏನೋ ಸಾಲ ಕೆತ್ತಿಕೊಂಡು ಮಾತಾಡ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ ಇವರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವರಿಗೆ ಕಾರ್ಯಕರ್ತರ ಮೀಟಿಂಗ್ ಸೇರಬೇಕಾದ್ರೆ ಮುಂದಿನ ದಿನಮಾನಗಳಲ್ಲಿ ಮುಳ್ಬಾಗದಲ್ಲಿ ಬಿಜೆಪಿ MLA ಗೆಲ್ಲರಿಗೂ ಶತ ಸಿದ್ಧ ಅಂತ ನನಗೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಬಿಜೆಪಿ ಗೆಲ್ಲಬೇಕು ಅಂತ ಆಸೆ ಇದೆ. ಹಾಗಾಗಿ ಅವರಿಗೆ ಒಂದು ಪ್ರೀತಿ ಮಾತನ್ನು ಹೇಳಿ ಕಾಂಗ್ರೆಸ್ ಇವರು ಜನ ಮುಂದೆ ಬೆಟ್ಟ ಹಾಕ್ತಾ ಇದ್ದಾರೆ. ನಿಮ್ಮಲ್ಲಿ ಒಬ್ಬ ಕಾಂಗ್ರೆಸ್ ಮುಖ್ಯಮಂತ್ರಿ ಇದೆ. ಯಾವಾಗಲೂ ನಾನು ಅಷ್ಟು ಮಾಡಿಕೊಟ್ಟೆ ಇಷ್ಟು ಮಾಡಿಕೊಟ್ಟೆ ಆ ದೇವಸ್ಥಾನ ಮುಂದೆ ಈ ಟ್ಯಾಂಕರ್ ಮುಂದೆ ಎಲ್ಲ ಹೇಳ್ತಾರೆ. ಅವ್ರಿಗೆ ಮಾತಾಡೋದು ಜನ ಇಲ್ಲ ಯಾವಾಗ ಸೊಪ್ಪಾಗಲ್ಲ. ಜನ ಬಹಳ ತುಂಬಿದ್ದಾರೆ. ಕೋಲಾರ ಜಿಲ್ಲೆ ಜನ ಬಹಳ ತುಂಬಿದ್ದಾರೆ. ಅವಕಾಶ ಬಂದಾಗ ಅಧಿಕಾರ ಕೊಟ್ಟಾಗ ಈ ವಿಧಾನಸಭೆಯಲ್ಲಿ ಏನೇನು ಮಾತಾಡಿದ್ದೀರಿ, ಏನ್ ಕೆಲಸ ಮಾಡಿಕೊಂಡಿದ್ದೀರಿ, ಕ್ಷೇತ್ರದ ಅಭಿವೃದ್ಧಿ ಏನು, ಇದೆಲ್ಲರೂ ಬಂದು ಜನ ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಭಾಗದ MLA ಕಾಂಗ್ರೆಸ್ MLA ಅವರು 3 ಸಾವಿರ 3 ಸಾವಿರ ನಾಗೇಶ್ವರ